ಮಂಡ್ಯದಲ್ಲಿ ತಾರಕ ಕೇರಿದ ರೌಡಿ ರಾಜಕಾರಣ ಬೆದರಿಕೆ ಹಾಕುವ ಹಂತಕ್ಕೆ ತಲುಪಿದ ಎಲೆಕ್ಷನ್ ಅಕಾಡ ಜೆಡಿಎಸ್ ಕಾರ್ಯಕರ್ತನಿಗೆ ರೌಡಿ ಶೀಟರ್ ಆವಾಜ್ ಆಕಿರುವಂತ ಆಡಿಯೋ ಈಗ ವೈರಲ್ ಆಗಿದೆ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿ ಆವಾಜ್ ಆಕಿರುವಂತ ಆಡಿಯೋ ಲಭ್ಯವಾಗಿದ್ದು ಬೆದರಿಕೆ ಹಾಕಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಫೈಟರ್ ರವಿ ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಫೈಟರ್ ರವಿ ನಾಗಮಂಗಲದ ಬಿಜೆಪಿ ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿದ್ದಾರೆ ಈ ರವಿ ಇವತ್ತು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದು ಇದಕ್ಕಿಂತ ಮುಂಚೆ ಮಂಡ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತನಿಗೆ ಆವಾಜ್ ಹಾಕಿರುವಂತ ಆಡಿಯೋ ಈಗ ಲಭ್ಯವಾಗಿದೆ ಜೆಡಿಎಸ್ ಕಾರ್ಯಕರ್ತನಿಗೆ ಫೈಟರ್ ರವಿ ಧಮಕಿ ಹಾಕಿರುವಂತ ಆಡಿಯೋ ಅದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಆಡಿಯೋ ಅದು ಆ ಒಂದು ಆಡಿಯೋ ಕ್ಲಿಪ್ ಕೂಡ ನ್ಯೂಸ್ ಪಕ್ಕಕ್ಕೆ ಲಭ್ಯವಾಗಿದೆ ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ ರವಿ ಮಾತಾಡ್ತಾ ಇರೋದು ಏನು ಜಾಸ್ತಿ ಆಗೋಗಿತ್ತು ನಿಂದು ನಾನೇನಾಣ ಮಾಡಿದೆ ಬೂಟಲ್ಲಿ ಹೊಡ್ಬಿಡ್ತೀನಿ ಕೊಡ್ಬೇಕಾಯ್ತು ಕೊಡ್ಬೇಕು ಅಂತ ನೀವೇನ್ ಕಮೆಂಟ್ ಮಾಡೋದು ನೀನು ನಾನೇನಾಣ ಮಾಡಿದ್ದೀನಿ ನಿಮ್ ಬಗ್ಗೆ ಬಂದ್ರೆ ಬರ್ತೀನಿ ನಿಮ್ ಸಾಕಂದ್ರೆ ಫೇಸ್ ಮಾಡು ನಾನು ನಿನ್ ಬಗ್ಗೆ ಮಾತಾಡಿಲ್ಲ ಅಣ್ಣ ಇನ್ನೊಂದ್ಸಲಿ ಏನಾದ್ರು ಉಸಿರು ಬಿಟ್ರೆ ನೀನು ಬರ್ತೀನಿ ಹುಷಾರಾಗಿ ಉಸಿರು ಎಲ್ಲ ಗೊತ್ತು ಎಲ್ಲ ಗೊತ್ತು ಏನು ನಿಮ್ ಬಗ್ಗೆ ನಾನು ಮಾತಾಡಿದೀನಿ ನಿಮ್ ಬಗ್ಗೆ ನಾನು ಮಾತಾಡಿದ್ದೀನಿ ಒಂದ್ ಮಾತು ಮಾತಾಡಿದ್ರೆ ಅವ್ನ್ ಹೇಳು ನೀನ್ ಯಾವ ನಾಯಕ ಅವನಲ್ಲ ಡ್ರೈವರ್ ತರ ಇರ್ ನೀನು ಆಯ್ತಾ ಅವ್ರ ಹತ್ರ ಮಾತಾಡಿ ನೀವು ಲೇ ನನ್ ಹುಡುಗರದ್ರು ನೀವೇನೋ ಅವನೇನೋ ಮಾತಾಡುದು ಹುಡುಗರು ನಾನು ಫೋನ್ ಮಾಡಿಲ್ವಲ್ಲ ನಿಮ್ ಹುಡುಗರು ನಾನೇನೋ ಮಾಡಿದ್ದೀನ ನಿಮ್ ಅಪ್ಪ ಮಾಡೋನಲ್ಲ ಅದಕ್ಕೆ ನಾನು ನಿಮ್ಮ ಅಪ್ಪ ಅವ್ರ ಅಪ್ಪ ನಾನು ಮಾಡ್ತಾ ಇದ್ದೀನಿ ನಮ್ಮ ಅಪ್ಪನ ಹತ್ರ ಮಾತಾಡಿ ನೀವು ಬೂಟಲ್ಲಿ ಹೋಗ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಯಾರತ್ರ ಮಾತಾಡ್ತಾ ಇದ್ದೀಯ ಗೊತ್ತಾ ನೀನು ಇದು ಕೇಳೋಣ ಇಲ್ಲಿ ಅವ್ರ ಹತ್ರ ಮಾತಾಡೋಣ ನೀವು ನಮ್ಮ ಹತ್ರ ಏನ್ ಮಾತಾಡ್ತೀವಿ ಕಮೆಂಟ್ ಕಿಮೆಂಟ್ ನೀವೇ ಕೊಡ್ಬೇಕು ಹಾಕೋಣ ಇವಾಗ ಇನ್ನು ಹಾಕ್ಲ ಡಾಕ್ಯುಮೆಂಟ್ ಹಾಕ್ಲಾ ಡಾಕ್ಯುಮೆಂಟ್ ಹಾಕ್ಬೇಕೇನು ನೀವು ಅವ್ರ ಹತ್ರ ಕೇಳ್ಕೊಳ್ಳಿ ಅಣ್ಣ ನೀವು ಕೇಳ್ಕೊಳ್ಳೋದಲ್ಲ ಉಸಿರು ಬಿಟ್ರೆ ನೀನು ನೋಡ್ತಾ ಇದ್ರು ನಿನ್ ಎಲ್ಲಿಲ್ಲ ನಿನ್ ಎಂಎಲ್ಎ ಜೊತೆ ಇಷ್ಟ ಬರ್ತೀನಿ ನಾನು ಇಲ್ಲ ಇದ್ದೀನಿ ಎಂಎಲ್ಎ ಹತ್ರ ಇದ್ದೀನಿ ಕಡೆ ಎಲ್ಲ ಹೋಗಿದ ಕೂಡ ಅವ್ನ್ ಫೋನ್ ಕೊಡು ಅವ್ನಿಗೆ ಅವ್ರಿಗೆ ಮಾಡಿ ನೀವು ಅವ್ರ ನಂಬರ್ಗೆ ಕೂಡ ಅವ್ನಿಗೆ ಮಾತಾಡ್ತೀನಿ ಹುಷಾರಾಗಿರು ಏನು ಮಾತಾಡಕ್ಕೆ ನಂಬರ್ ಅವ್ರ ಐತೆ ಫೋನ್ ಮಾಡಕ್ ಹೇಳು ಅವ್ನ್ ಮಾತಾಡ್ತೀಯಾ ಹುಷಾರಾಗಿರೋದು ಆಮೇಲೆ ನೋಡ್ತೀನಿ ಅಣ್ಣ ನಾನು ನನ್ ಗೊತ್ತು ಹುಷಾರಾಗಿರೋದು ನೀವು ಅವ್ರ ಹತ್ರ ಮಾತಾಡಿ ನಮ್ ಹತ್ರ ಮಾತಾಡ್ಬೇಡಿ ನೀವು ಲೈ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ ಕೇಳು ಕಮೆಂಟ್ ನೀನ್ ಮಾಡಿದ್ದೆಲ್ಲ ಅವ್ನ್ ಮಾಡವನೆ ಈ ಕೇಳಣ ಒಂದ್ ನಿಮಿಷ ನಿಮ್ ಬಗ್ಗೆ ನಾನು ಫೈಟರ್ ರವಿ ಅಂತ ಎಲ್ಲಾರ ಸೇರಿಸಿ ಮಾತಾಡಿದೀನ ಇವಾಗ ಒಂದ್ ಕೆಲಸ ಮಾಡು ನೀನ್ ಹೇಳಿದಲ್ವಾ ಇಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತೀನಿ ಇದು ವೇಟ್ ಮಾಡಿ ಏನು ಜಾಸ್ತಿ ಆಗೋಗಿತ್ತು ನಿಂದು ನಾನೇನಾಣ ಮಾಡಿದೆ ಬೂಟಲ್ಲಿ ಹೊಡ್ಬಿಡ್ತೀನಿ ಕೊಡ್ಬೇಕಾಯ್ತು ಕೊಡ್ಬೇಕು ಅಂತ ನೀವೇನ್ ಕಮೆಂಟ್ ಮಾಡೋದು ನೀನು ನಾನೇನಾಣ ಮಾಡಿದ್ದೀನಿ ನಿಮ್ ಬಗ್ಗೆ ಬಂದ್ರೆ ಬರ್ತೀನಿ ನಿಮ್ ಸಾಕಂದ್ರೆ ಫೇಸ್ ಮಾಡು ನಾನು ನಿನ್ ಬಗ್ಗೆ ಮಾತಾಡಿಲ್ಲ ಅಣ್ಣ ಇನ್ನೊಂದ್ಸಲಿ ಏನಾದ್ರು ಉಸಿರು ಬಿಟ್ರೆ ನೀನು ಬರ್ತೀನಿ ಹುಷಾರಾಗಿ ಉಸಿರು ಎಲ್ಲ ಗೊತ್ತು ಎಲ್ಲ ಗೊತ್ತು ಏನು ನಿಮ್ ಬಗ್ಗೆ ನಾನು ಮಾತಾಡಿದೀನಿ ನಿಮ್ ಬಗ್ಗೆ ನಾನು ಮಾತಾಡಿದ್ದೀನಿ ಒಂದ್ ಮಾತು ಮಾತಾಡಿದ್ರೆ ಅವ್ನ್ ಹೇಳು ನೀನ್ ಯಾವ ನಾಯಕ ಅವನಲ್ಲ ಡ್ರೈವರ್ ತರ ಇರ್ ನೀನು ಆಯ್ತಾ ಅವ್ರ ಹತ್ರ ಮಾತಾಡಿ ನೀವು ನಿಮ್ ಅಪ್ಪ ಮಾಡೋನಲ್ಲ ಅದಕ್ಕೆ ನಾನು ನಿಮ್ ಅಪ್ಪ ಅವ್ರ ಅಪ್ಪ ನಾನು ಮಾಡ್ತಾ ಇದ್ದೀನಿ ನಮ್ಮ ಅಪ್ಪನ ಹತ್ರ ಮಾತಾಡಿ ನೀವು ಬೂಟಲ್ಲಿ ಹೋಗ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ ಯಾರತ್ರ ಮಾತಾಡ್ತಾ ಇದ್ದೀಯ ಗೊತ್ತಾ ನೀನು ಇದು ಕೇಳೋಣ ಇಲ್ಲಿ ಅವ್ರ ಹತ್ರ ಮಾತಾಡೋಣ ನೀವು ನಮ್ಮ ಹತ್ರ ನೀವು ಕೇಳ್ಕೊಳ್ಳೋದಲ್ಲ ಉಸಿರು ಬಿಟ್ರೆ ನೀನು ನೋಡ್ತಾ ಇದ್ರು ನೀನ್ ಎಲ್ಲಿಲ್ಲ ನಿನ್ ಎಂಎಲ್ಎ ಜೊತೆ ಇಷ್ಟ ಬರ್ತೀನಿ ನಾನು ಇಲ್ಲ ಇದ್ದೀನಿ ಎಂಎಲ್ಎ ಹತ್ರ ಇದ್ದೀನಿ ಎಲ್ಲ ಹೋಗಿದ ಇವತ್ತು ಫೈಟರ್ ರವಿ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಆದರೆ ಇದೇ ಫೈಟರ್ ರವಿ ಅವರು ಧಮಕಿ ಹಾಕಿರುವಂಥ ಆಡಿಯೋ ಇದರ ಜೊತೆಯಲ್ಲಿ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರೊಬ್ಬರಿಗೆ ಆವಾಜ್ ಹಾಕಿರುವಂಥ ಆಡಿಯೋ ಅದು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೇಶ್ ನಂದೇಶ್ ಈ ಒಂದು ಆಡಿಯೋ ಕ್ಲಿಪ್ ಏನಿದೆ ಇದು ಯಾವಾಗ ಆಗಿರುವಂಥ ಕನ್ವರ್ಸೇಷನ್ ಜನ್ ನಂದೇಶ್ ಖಂಡಿತ ನಾಗೇಂದ್ರ ಬಾಬು ಏನ್ ಇವತ್ತು ಬಿಜೆಪಿಯಲ್ಲಿ ಅದರಲ್ಲೂ ಕೂಡ ಹಳೆ ಪೈಸ ರೂಪಾಗದ ಒಂದು ರಾಜಕೀಯವಾಗಿ ಬಿಜೆಪಿ ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ನಾಯಕರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸಂಸದೆ ಸುಮಲತಾ ಅವರ ಆಪ್ತವಾದಂತಹ ಇಂಡವಾಳ್ ಸಚ್ಚಿದಾನಂದರು ಕೂಡ ಇದೀಗ ಬಿಜೆಪಿನ ಸೇರ್ಪಡೆಗೊಂಡಿದ್ದಾರೆ ಅದರ ಜೊತೆಗೆ ಫೈಟರ್ ರವಿ ಏನಿದ್ದಾರೆ ಅವರು ಕೂಡ ಇದೀಗ ಬಿಜೆಪಿನ ಅಧಿಕೃತವಾಗಿ ಸೇರ್ಪಡಿದ್ದಾರೆ ಆದ್ರೆ ಆ ಒಂದು ಬಿಜೆಪಿ ಸೇರ್ಕೊಂಡಂತ ಬಳಿಕ ಕೆಲವೊಂದ್ ಕಡೆ ಫೈಟರ್ ರವಿ ಅವರು ರೌಡಿ ಶೀಟರ್ ಆಗಿದ್ದಾರೆ ಎಂಬ ಒಂದು ವಾದ ವಿವಾದಗಳು ಕೂಡ ಎದ್ದಿದ್ದು ಇದೀಗ ಅದರ ಬೆನ್ನಲ್ಲೇ ಆಡಿಯೋ ಒಂದು ವೈರಲ್ ಆಗಿರುವಂತದ್ದು ಅಂದ್ರೆ ಕಳೆದ ವಾರ
ಜೆಡಿಎಸ್ ಶಾಸಕರು ಏನು ಫೈಟರ್ ರವಿ ಅವರ ಜೊತೆ ಇದ್ದಂತಹ ಬೆಂಬಲಿಗ ಅದು ಕೂಡ ಆತ ಕಾಂಗ್ರೆಸ್ ನ ಕಾರ್ಯಕರ್ತನಾಗಿದ್ದ ಆತನಿಗೆ ಜೆಡಿಎಸ್ ಶಾಸಕರಾದಂತಹ ಸುರೇಶ್ ಗೌಡರು ಒಂದು ಅವಾಜ್ ಹಾಕಿರುವಂತಹ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಆದ ಬೆನ್ನಲ್ಲಿಯೇ ಇದೀಗ ಫೈಟರ್ ರವಿ ಅವರು ಅಂದ್ರೆ ಜೆಡಿಎಸ್ ನ ಅದರಲ್ಲೂ ಕೂಡ ಏನು ಸುರೇಶ್ ಗೌಡ ಅವರ ಬೆಂಬಲಿಗ ಕಟ್ಟ ಬೆಂಬಲಿಗರಾಗಿರುವಂತಹ ಚೇತನ್ ವಿರುದ್ಧ ಇದೀಗ ಧಮಕಿ ಹಾಕಿರುವ ಆಡಿಯೋ ವೈರಲ್ ಆಗಿರುವಂತದ್ದು. ಇದು ಕಳೆದ ಎರಡು ಮೂರು ದಿನಗಳ ಹಿಂದೆ ನಡೆದಿರುವ ಒಂದು ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಏನು ಸುರೇಶ್ ಗೌಡ ಅವರ ಜೊತೆ ಗುರುತಿಸಿಕೊಂಡಿರುವಂತಹ ಚೇತನ್ ವಿರುದ್ಧ ಒಂದು ಧಮಕಿಯನ್ನ ಹಾಕಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಅದರಲ್ಲೂ ಕೂಡ ಫೈಟರ್ ರವಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿ ಬೂತ್ ನಲ್ಲಿ ಹೊಡಿತೇನೆ ಎಂಬ ಮೂಲಕ ಒಂದು ಧಮಕಿಯನ್ನ ಹಾಕಿರುವಂತಹ ಆಡಿಯೋ ಅಲ್ಲಿ ಇವಾಗ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಸುರೇಶ್ ಗೌಡರು ಬೆಂಬಲಿಗರಾಗಿರುವಂತಹ ಚೇತನ್ ಅವರು ಫೈಟರ್ ರವಿ ಅವರ ಬಗ್ಗೆ ಒಂದಷ್ಟು ಕೆಲವರ ಜೊತೆ ಒಂದು ಹೇಳಿಕೆಗಳನ್ನ ಅಂದ್ರೆ ಫೈಟರ್ ರವಿ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಆಕ್ರೋಶಗೊಂಡಂತಹ ಫೈಟರ್ ರವಿ ಅವರು ಇದೀಗ ಆ ಒಂದು ಚೇತನ್ ಏನು ಸುರೇಶ್ ಗೌಡ ಅವರ ಬೆಂಬಲಿಗರಾಗಿರುವಂತಹ ಚೇತನ್ ಅವರಿಗೆ ಧಮಕಿ ಹಾಕಿರುವಂತದ್ದು ಇದೀಗ ವೈರಲ್ ಆಗ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಕೂಡ ಫೈಟರ್ ರವಿ ಅವ್ರನ್ನ ಸಂಪರ್ಕಿಸುವಂತ ಕೆಲಸವನ್ನು ಕೂಡ ಮಾಡ್ತು. ಅವರು ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಎಲ್ಲ ಇದು ನಾನೇನು ಧಮಕಿ ಹಾಕಿಲ್ಲ, ಅವರು ಅವಾಚ್ಯ ಶಬ್ದಗಳಿಂದ ಶಾಸಕರು ನಿಂದನೆ ಮಾಡಿದ್ರು ನನ್ನ ಬೆಂಬಲಿಗರನ್ನ. ಆ ನಿಟ್ಟಿನಲ್ಲಿ ನಾನು ಅವರ ಬೆಂಬಲಿಗರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ಯಾವುದೇ ರೀತಿ ಧಮಕಿ ವಿಚಾರ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಒಂದು ಆಡಿಯೋವನ್ನ ನೋಡೋದಾದ್ರೆ ಕೆಲವೊಂದ್ ಕಡೆ ಅಂದ್ರೆ ಒಂದ್ ಕಡೆ ರೌಡಿ ಶೀಟರ್ ಎಂಬ ಒಂದು ವಾದವನ್ನ ಕೂಡ ಅವರು ಎದುರಿಸಬೇಕಾಗ್ತಾ ಇದೆ ಆ ನಿಟ್ಟಿನಲ್ಲಿ ಅವರು. ಅದರ ಜೊತೆಗೆ ಇದೀಗ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಧಮಕಿ ಹಾಕಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ ಥ್ಯಾಂಕ್ ಯು ನಂದೀಶ್. ನಮ್ಮ ರಿಪೋರ್ಟರ್ ನಂದೀಶ್ ಮಾಹಿತಿ ಕೊಡ್ತಾ ಇದ್ರು. ಈ ಆಡಿಯೋ ಸಂಭಾಷಣೆ ಏನಿದೆ ಇದು ಎರಡು ಮೂರು ದಿನಗಳ ಹಿಂದಿನದ್ದು ಅಂತ ಹೇಳಲಾಗ್ತಾ ಇದೆ. ಇವತ್ತು ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಕೂಡ ಆಗಿದ್ದಾರೆ, ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಸೊ ಆದರೆ ಈ ಕಾರ್ಯಕರ್ತನಿಗೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಹಾಗಾದರೆ ಮತ್ತೊಮ್ಮೆ ಕೇಳ್ಕೊಂಬೋಣ ಆ ಆಡಿಯೋದಲ್ಲಿ ಏನಿದೆ ಅಂತೇಳಿ. ಏನು ಜಾಸ್ತಿ ಆಗೋಗಿತ್ತು ನಿಂದು? ಅಣ್ಣ ನಾನೇನಾಣ ಮಾಡಿದೆ? ಬೂಟಲ್ಲಿ ಒಬ್ರು ಕೊಡ್ಬೇಕಾಯ್ತು ಕೊಡ್ಬೇಕು ಅಂತ ನೀನೇನ್ ಕಮೆಂಟ್ ಮಾಡದ್? ನೀನು ನಾನೇನಾಣ ಮಾಡಿದೀನಿ ನಿಮ್ ಬಗ್ಗೆ? ಬಂದ್ರೆ ಬರ್ತೀನಿ, ನಿಮ್ ಮಾತಾಡಿದ್ರೆ ಫೇಸ್ ಮಾಡು. ನಾನು ನಿನ್ ಬಗ್ಗೆ ಮಾತಾಡಿಲ್ಲ ಅಣ್ಣ. ಇನ್ನೊಂದ್ಸಲಿ ಏನಾದ್ರು ಉಸಿರು ಬಿಟ್ರೆ ನೀನು ಅಲ್ಲೇ ಬರ್ತೀನಿ ಹುಷಾರಾಗಿ. ಉಸಿರು ಎಲ್ಲ ಗೊತ್ತು ಹೇಳ್ತೀನಿ. ಏನು ನಿಮ್ ಬಗ್ಗೆ ನಾನು ಮಾತಾಡಿದೀನಿ? ನಿಮ್ ಬಗ್ಗೆ ನಾನು ಮಾತಾಡಿದ್ರೆ ಒಂದ್ ಮಾತು ಮಾತಾಡಿದ್ರೆ ಅವ್ನ್ ಹೇಳು ನಿಮ್ ಯಾವ ನಾಯಕ ಅವನಲ್ಲ, ಡ್ರೈವರ್ ತರ ಇರ್ ನೀನು. ಅವ್ರ ಹತ್ರ ಮಾತಾಡಿ ನೀವು. ನಿಮ್ ಅಪ್ಪ ಮಾಡೋನಲ್ಲ, ಅದಕ್ಕೆ ನಾನು ನಿಮ್ಮಪ್ಪ ಅವ್ರಪ್ಪ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಅಪ್ಪನ ಹತ್ರ ಮಾತಾಡಿ ನೀವು. ಬೂಟಲ್ಲಿ ಹೋಗ್ಬಿಡ್ತೀನಿ ಜಾಸ್ತಿ ಮಾತಾಡಿದ್ರೆ. ಯಾರ ಹತ್ರ ಮಾತಾಡ್ತಾ ಇದ್ದೀಯ ಗೊತ್ತಾ ನೀನು? ಇದು ಕೇಳೋಣ ಇಲ್ಲಿ, ಅವ್ರ ಹತ್ರ ಮಾತಾಡೋಣ. ನೀವು ನಮ್ಮ ಹತ್ರ ನೀನ್ ಕೇಳ್ಕೊಳ್ಳೋದಲ್ಲ, ಉಸಿರು ಬಿಟ್ರೆ ನೀನು ನೋಡ್ತಾ ಇದ್ರು. ನೀನ್ ಎಲ್ಲಿ ನಿನ್ ಎಂಎಲ್ಎ ಜೊತೆ ಇದ್ದಾಗ ಬರ್ತೀನಿ. ನಾನು ಇಲ್ಲ ಇದ್ದೀನಿ ಎಂಎಲ್ಎ ಹತ್ರ ಇದ್ದೀನಿ ಕಡೆ ಎಲ್ಲ ಹೋಗಿದ್ದ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.